ಸಮಸ್ತ ನಾಡಿನ ಕನ್ನಡಿಗರೇ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಪೌರಾಣಿಕ ನಾಟಕಗಳು ಮತ್ತು ಚಿತ್ರಕಥೆಗಳು ಬಹಳ ವಿರಳಗಳಾಗಿದ್ದಾವೆ. ಇದನ್ನು ಮನಗೊಂಡಂತಹ ಸ್ಟಾರ್ ಸುವರ್ಣ ವಾಹಿನಿಯವರು ಎಡೆಯೂರು ಸಿದ್ಧಲಿಂಗೇಶ್ವರ ಕಥೆಯನ್ನು ಡಿಸೆಂಬರ್ 21ನೇ ತಾರೀಕಿನಿಂದ ಪ್ರಸಾರ ಮಾಡಲಿದ್ದಾರೆ. ಹಾಗಾಗಿ ಸಮಾಜದ ಬಂಧುಗಳು, ನಾಡಿನ ಕನ್ನಡ ಜನತೆಗಳು ಈ ಮಹಾಪುರುಷರಾಗಿರ್ತಕ್ಕಂಥ ಅವಧೂತರಾಗಿರ್ತಕ್ಕಂಥ ಮಹಾಮೇರು ದಾರ್ಶನಿಕರಾದಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಧಾರಾವಾಹಿಯನ್ನು ಚಿತ್ರಕಥೆಯನ್ನು ನೋಡಿ ಅವರ ತತ್ವ ಮತ್ತು ಆದರ್ಶಗಳನ್ನು ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತಂದೇಳಿ ಈ ಮೂಲಕ ನಾನು ಶುಭ ಹಾರೈಸ್ತೇನೆ. ಈ ಯಡಿಯೂರು ಸಿದ್ಧಲಿಂಗೇಶ್ವರ ಪೌರಾಣಿಕ ಕಥೆಯನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನಿಸುತ್ತಿರುವ ಈ ತಂಡಕ್ಕೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ.